ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಸ್ಥಾಪನೆಯಾದಂಥ ಜಿಂದಾಲ್ ಸ್ಟೀಲ್ ಪ್ಲಾಂಟಿನ ಭೂಮಿಯ ಬಗ್ಗೆ ಸಾಕಷ್ಟು ಗೊಂದಲಗಳಿದ್ದವು. ಆ ಗೊಂದಲದ ಬಗ್ಗೆ ನಾನು ಸವಿಸ್ತಾರವಾಗಿ ನನಗೆ ಪ್ರೆಸ್ ನೋಟನ್ನು ನಾನು ಕೊಟ್ಟಿದ್ದೇನೆ. ಇವತ್ತು ಸರ್ಕಾರ 94ರಾಗ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಮಾಡದಂತ ಇಂಡಸ್ಟ್ರಿಯನ್ನು ಪ್ರೈವೇಟೀಕರಣ ಮಾಡಬೇಕೆಂಬ ಉದ್ದೇಶದಿಂದ ಜಿಂದಾಲ್ ಇನ್ವೈಟ್ ಮಾಡಿದರು. ಆ ಕಾಲದಲ್ಲೇ ಅವರು 3300 ಕೋಟಿ ಇಂದ 1.25 ಮಿಲಿಯನ್ ಟನ್ಸ್ ನಾವು ಸ್ಟೀಲ್ ಪ್ಲಾಂಟ್ ಆಗ್ತೀವಿ ಅಂತ ಹೇಳಿದರು. ಅದಕ್ಕೆ 3800 ಎಕರೆ ಅವಾಗ ಕೊಟ್ಟರು. ಅವಾಗ ಕೊಟ್ಟಾಗಲೂ ಏನು ಲೀಸ್ ಕಮ್ ಸೇಲ್ ಬೇಸಿಸ್ ಮೇಲೆ ಅವತ್ತು ಅವರಿಗೆ ಕೊಟ್ಟರು, ರಿಜಿಸ್ಟ್ರೇಷನ್ ಮಾಡಿಕೊಟ್ರು. ಅದಾದ ತದನಂತರ 2006ರಾಗ ಪುನಃ ಅವ್ರು ನಾವು ಎಕ್ಸ್ಪ್ಯಾನ್ಷನ್ ಮಾಡ್ತೀವಿ ಅಂತ ಉಳಿದ ಭೂಮಿ 3600 ಎಕರೆಯನ್ನು ಅವ್ರು ಕೇಳಿದರು. ಅವಾಗಲೂ ಅಂದರೆ ಸಬ್ ರಿಜಿಸ್ಟ್ರೇಷನ್ ವ್ಯಾಲ್ಯೂ ಮತ್ತು ಎಲ್ಲವನ್ನು ಕ್ರೋಢೀಕರಿಸಿ ಅವ್ರು ರೇಟ್ ಫಿಕ್ಸ್ ಮಾಡಿ ಅವತ್ತು ಅವ್ರತಂಗ 100% ಪೇಮೆಂಟ್ ತೊಗೊಂಡು 10 ವರ್ಷ ಆದಮೇಲೆ ನೀವು ಇಂಡಸ್ಟ್ರಿ ಹಾಕಿದ ಮೇಲೆ ನಾವು ಪರಭಾರ ಮಾಡ್ತೀವಿ ಅಂತ ಕಂಡೀಷನ್ ಇದ್ದ ಅವತ್ತು ದುಡ್ಡು ಕಳಿಸ್ಕೊಂಡು ಇವತ್ತು ಎಕ್ಸ್ಪೈರ್ ಆದಮೇಲೆ ಅವರು ಅಪ್ಲಿಕೇಶನ್ ಹಾಕಿದ್ರು. ನಾವು ನಿಮ್ಮ ಕಂಡೀಷನ್ ಪ್ರಕಾರ ನಾವೆಲ್ಲ ಫುಲ್ಫಿಲ್ ಮಾಡಿದ್ವಿ, ನಮಗೆ ರಿಜಿಸ್ಟ್ರೇಷನ್ ಮಾಡಿಕೊಡ್ರಿ ಅಂತ ಹೇಳಿ. ಆ ರಿಜಿಸ್ಟ್ರೇಷನ್ ಯಾಕೆ ಮಾಡಿಕೊಡ್ಬೇಕು ಅಂಬೋದನ್ನು ಅವತ್ತೇ ರೇಟ್ ಫಿಕ್ಸ್ ಆಯಿತು, ಕಮಿಟ್ಮೆಂಟ್ ಸರ್ಕಾರದ್ದಾಯಿತು. ಮೇನಾಗ ರಾಜ್ಯ ಸರ್ಕಾರ ಪುನಃ ಪರಿಶೀಲನೆ ಮಾಡಿ ಅವರಿಗೆ ಜೀವವನ್ನು ಮಾಡಿಕೊಟ್ಟರು, ರಿಜಿಸ್ಟ್ರೇಷನ್ ಮಾಡ್ತೀರಾ. ಕೆಲವು ಶಾಸಕರು ಅಂದರೆ BJP ಪಕ್ಷದ ಶಾಸಕರು ಇದರನ್ನೇ ಒಂದು ಅಸ್ತ್ರವಾಗಿ ಇಟ್ಕೊಂಡು ಈ ಮುಖ್ಯಮಂತ್ರಿಗಳು ಅವ್ರ ಹತ್ರ ದೊಡ್ಡ ವ್ಯವಹಾರ ಮಾಡ್ಕೊಂಡಾರೆ. ಸೊ ಇದನ್ನು ನಿಂದಿಸಬೇಕು ಅಂತ ಇದು ಮಾಡಿದೆ. ಇದು ಇದರಲ್ಲೇನು ವ್ಯವಹಾರ ಮಾಡೋದೇನಿಲ್ಲ, ಏನು ಇವು ಹೊಸದಾಗಿ ಏನು ಕೊಟ್ಟಿಲ್ಲ ಏನಿಲ್ಲ, ಆಲ್ರೆಡಿ ಆಗಿರೋದನ್ನು ಕಮಿಟ್ಮೆಂಟ್ ಮಾಡಿದೆ. ಈಗ ಯಾವ ರೀತಿ BDA ಸೈಟ್ ಆಗಲಿ ಹೌಸಿಂಗ್ ಬೋರ್ಡ್ ಸೈಟ್ ಆಗಲಿ ಸೇಮ್ ಲೀಸ್ ಕಮ್ ಸೇಲ್ ಬೇಸಿಸ್ ಮಾಡ್ತಾರೆ. 10 ವರ್ಷಗಳಲ್ಲಿ ಅವ್ರ ಕಂಡೀಷನ್ ಫುಲ್ಫಿಲ್ ಆಗಿ ಮನೆ ಕಟ್ಟಿದರೆ ರಿಜಿಸ್ಟ್ರೇಷನ್ ಮಾಡ್ತಾರೆ. ಅದೇ ಲಾಜಿಕ್ ನಾವು ಕೇಳ್ತೇವೆ. ಅದ ಕಾರಣ ನಾನು ಸರ್ಕಾರನ ಒತ್ತಾಯ ಮಾಡೋದು, ಇಲ್ಲಿದ್ದ ಗೊಂದಲವನ್ನು ಸೃಷ್ಟಿ ಮಾಡಬಾರ್ದು. ಈ ಇಂಡಸ್ಟ್ರಿ ಬಗ್ಗೆ ಈ ಪ್ರತಿ ವರ್ಷ ಇವತ್ತು 7-8 ಸಾವಿರ ಕೋಟಿ ಅವರು ಟ್ಯಾಕ್ಸ್ ಜನರೇಟ್ ಮಾಡ್ತಿದ್ದಾರೆ, ಎಂಪ್ಲಾಯ್ಮೆಂಟ್ ಕೊಡ್ತಿದ್ದಾರೆ ಹೇಳೋದು. ಆದ ಕಾರಣ ಆ ದೃಷ್ಟಿಯಿಂದ ಇವತ್ತು ನಮ್ಮ ಕರ್ನಾಟಕದಾಗ ಹೆಸರಿದೆ ಇಂಡಸ್ಟ್ರಿಯಲ್ ಫ್ರೆಂಡ್ಲಿ ಸ್ಟೇಟ್ ಅಂತ. ಅದರಲ್ಲಿ ನೀವು ಪರಿಪಾಲನೆ ಮಾಡಿರಿ, ತಕ್ಷಣ ಇದು ರಿಜಿಸ್ಟ್ರೇಷನ್ ಮಾಡಿಕೊಡ್ರಿ ಅಂತ ನಮ್ಮ ಒತ್ತಾಯ. ವಿಶ್ವೇಶ್ವರಯ್ಯನವರು ಏನು ಹೇಳಿದ್ರು ಅಂತಂದರೆ, ಇಂಡಸ್ಟ್ರಿಯಲೈಸ್ ಆರ್ ಬೆರಿ, ಇಂಡಸ್ಟ್ರಿ ಇಲ್ದಿದ್ರೆ ಅಭಿವೃದ್ಧಿನೇ ಇರೋದಿಲ್ಲ. ಆ ರೀತಿ ನಮ್ಮ ಸಂಸ್ಥೆ ಟ್ರೇಡ್ ಆ್ಯಂಡ್ ಇಂಡಸ್ಟ್ರಿ ಸಂಸ್ಥೆ ಆಗಿರೋದ್ರಿಂದ ನಾವು ಟ್ರೇಡ್ ಬಾಡಿಗೆ ಮತ್ತು ಇಂಡಸ್ಟ್ರೀಸ್ ಕೂಡ ಸಪೋರ್ಟ್ ಮಾಡ್ತೀವಿ. ಎಂದಾಗ್ಬೋದು ಅಥವಾ ಇನ್ನು ಯಾವುದೇ ಒಂದು ಕೈಗಾರಿಕೆ ಆಗಿರ್ಬೋದು, ಯಾವಾಗನ್ನಾಗಲಿ ಸಮಸ್ಯೆ ಬಂದಾಗ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ. ಮತ್ತು ಈಗ 1994ನಲ್ಲಿ 1.5 ಮಿಲಿಯನ್ ಟನ್ಸ್ನಿಂದ ಸ್ಥಾಪನೆ ಆಗಿರುವಂಥ ಜಿಂದಾಲ್ಸ್ ಹಂತ ಹಂತವಾಗಿ ಬೆಳೆದು ಈಗ 10,000 ಎಕರ್ನಲ್ಲಿ ಇವಾಗ ಇವತ್ತಿನ ಪ್ರೊಡಕ್ಷನು ಈ ಸದ್ಯ ಈಗ ಆಗ್ತಿರುವಂಥ ಪ್ರೊಡಕ್ಷನು 17 ಮಿಲಿಯನ್ ಮೆಟ್ರಿಕ್ ಟನ್ಸ್ ಆಗ್ತಾ ಇದೆ. ಅವ್ರ ಗುರಿ ಏನಂತಂದರೆ 24 ಮಿಲಿಯನ್ ಮೆಟ್ರಿಕ್ ಟನ್ಸು ಅವ್ರ ಗುರಿ ಇದೆ. ಅವ್ರಿಗೆ ಒಂದು 10,000 ಎಕರೆ ಅವ್ರಿಗೆ ಗೌರ್ಮೆಂಟ್ಲಿಂದ ಅಲಾಟ್ ಆಗಿದೆ, ಅವ್ರು ಪೇಮೆಂಟ್ ಕೂಡ ಮಾಡಿದ್ದಾರೆ. ಅದರಲ್ಲಿ ಇನ್ನು 3,700 ಎಕರೆ ಗೌರ್ಮೆಂಟು ಆ ಲೀಸ್ ಕಮ್ ಸೇಲ್ ಡೀಡ್ನಲ್ಲಿ ಏನೇನು ಕಂಡೀಷನ್ಗಳು ಹಾಕಿರ್ತಾರೋ ಅದು ಫುಲ್ಫಿಲ್ ಮಾಡಿದರೆ ಇಮಿಡಿಯೇಟ್ ಸೇಲ್ ಡೀಡ್ ಮಾಡ್ತೀವಿ ಅಂತೇಳಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಆ ಪ್ರಕಾರ ಅವರು ಈ 10,000 ಎಕರದಲ್ಲಿ ಯಾವ್ಯಾವ ನಾರ್ಮ್ಸ್ ಪ್ರಕಾರ ಅವ್ರು ಹಾಕಬೇಕೋ ನಾರ್ಮ್ಸ್ನೆಲ್ಲ ಫುಲ್ಫಿಲ್ ಮಾಡಿದ್ದಾರೆ. ಆದರೆ ಇವತ್ತು ನಮ್ಮ ಕರ್ನಾಟಕ ಗೌರ್ಮೆಂಟು ಪ್ರಾಮಿಸ್ ಮಾಡಿದಂಥ ಇದನ್ನು ಲಾಸ್ಟ್ ವೀಕ್ನಲ್ಲಿ ನಡೆದಿರುವಂಥ ಒಂದು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ತಡೆ ಹಿಡಿದಿದ್ದಾರೆ. ಇದು ಯಾಕೆಂಬುದು ಗೊತ್ತಾಗ್ತಾ ಇಲ್ಲ. ಈಗ ಇದೇ ರೀತಿ 2010ರಲ್ಲಿ ಕೆಲವು ಇಂಡಸ್ಟ್ರೀಸ್ ಅಂದರೆ ಬ್ರಾಹ್ಮಣಿ ಇಂಡಸ್ಟ್ರೀಸ್ ಈಗ ಹೆಸರು ಬಂದು ಉತ್ತಮ ಗಾಲು ಆಗಿದೆ, ಹಾಗೆಯೇ NMDC, ಹಾಗೆಯೇ 2000 ಮೆಟಲ್ ಇವರಿಗೆಲ್ಲ ಒಬ್ಬೊಬ್ಬರಿಗೆ ನೀರು ಕೊಟ್ಟು 2500 ಎಕರೆ ಕೊಟ್ಟಿದ್ದಾರೆ. ಅವರು ಪೇಮೆಂಟ್ ಕೂಡ ಮಾಡಿದ್ದಾರೆ. ಪೇಮೆಂಟ್ ಮಾಡಿ ಬರೇ ಬೇಂದ್ಕಂತೆ ಹಾಕ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಯಾವ ಥರದ ಈವನ್ ಒಂದು ಕಲ್ಲು ಒಂದು ಗೋಡೆ ಕೂಡ ಕಟ್ಟಿಲ್ಲ. ಮತ್ತು ಅವರಿಗೆಲ್ಲ ಸೇಫ್ಟಿ ಇಟ್ ಮಾಡಿ ಇಲ್ಲಿ ಸಾಕಷ್ಟು ಬೆಳವಣಿಗೆ ಮಾಡಿ ಸಾಕಷ್ಟು ಮಂದಿಗೆ ಎಂಪ್ಲಾಯ್ಮೆಂಟ್ ಕೊಡ್ತಾ ಮತ್ತು
ಸ್ಟೇಟ್ ಗೆ ರಾಷ್ಟ್ರಕ್ಕೆ ಕೂಡ ಒಂದು ಹೆಮ್ಮೆ ತಂದಿರುವಂತ ಈ ಜಿಂದಾಲ್ ಸಂಸ್ಥೆಗೆ ಇವರು ಸೇಲ್ ಡೀಡ್ ಮಾಡಿ ಕೊಡದೆ ಇರೋದು ತುಂಬಾ ಅನ್ಯಾಯವಾದಂತ ವಿಷಯ ಈ ಸಂದರ್ಭದಲ್ಲಿ ನಾವು ಹೇಳೋದೇನಂತಂದ್ರೆ ಇದನ್ನು ಸ್ಟೇಟ್ ಗವರ್ನಮೆಂಟ್ ನವರು ಮಾಡಲೇಬೇಕು ಇಲ್ಲಂದ್ರೆ ಯಾರು ಪ್ರಮೋಟರ್ಸ್ ಈ ಸ್ಟೇಟ್ ಗೆ ಬರೋದಕ್ಕೆ ಹಂಚುತ್ತಾರೆ ಅದಕ್ಕೆ ಅದರ ಕಾರಣದಿಂದ ನಾವು ಈ ಪತ್ರಿಕಾ ಈ ನೀಟ್ಲಿಂದ ನಾವು ರಾಷ್ಟ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡೋದೇನಂತಂದ್ರೆ ಅವರು ಕೂಡಲೇ ಇಮಿಡಿಯೇಟ್ ಅವರಿಗೆ ಸೇಲ್ ಡೀಡ್ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಕೇಳ್ಕೊಂತಾ ಇದ್ದೀನಿ ಥ್ಯಾಂಕ್ ಯು ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ